ಹೆದರದಿರು ಮಗನೇ, ಕೊರಗದಿರು ಮಗಳೇ, ಜೊತೆಗೆ ಹೆದರದಿರು ಮಗನೇ, ಕೊರಗದಿರು ಮಗಳೇ. ಈ ಜಗವನ್ನು ಜಯಿಸಿದ ಶ್ರೀಯೇಸು ನಿನ್ನನೆಂದು ಕಾಯುವರು. ಈ ಜಗವನ್ನು ಜಯಿಸಿದ ಶ್ರೀಯೇಸು ನಿಮ್ಮನೆಂದು ಕಾಯುವನು. ಹೆದರದಿರು ಮಗನೇ, ಕೊರಗದಿರು ಮಗಳೇ, ಹೆದರದಿರು ಮಗನೇ, ಕೊರಗದಿರು ಮಗಳೇ. ಎಂದಾಗ ಸಂತೋಷ, ಯೇಸುವಿನಲ್ಲಿ ಆಶ್ರಯಿಸು ಸ್ವರ್ಗೀಯ ಆನಂದ, ಯೇಸುವಿನಲ್ಲಿ ಆಶ್ರಯಿಸು ಸ್ವರ್ಗೀಯ ಆನಂದ. ಹೆದರದಿರು ಮಗನೇ, ಕೊರಗದಿರು ಮಗನೇ, ಹೆದರದಿರು ಮಗನೇ, ಕೊರಗದಿರು ಮಗಳೇ. ಈ ಜಗವನ್ನು ಜಯಿಸಿದ ಶ್ರೀಯೇಸು ನಿಮ್ಮನೆಂದು ಕಾಯುವರು. ಈ ಜಗವನ್ನು ಜಯಿಸಿದ ಶ್ರೀಯೇಸು ನಿಮ್ಮನೆಂದು ಕಾಯುವರು. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಕರ್ತರಾದ ಯೇಸು ಕ್ರಿಸ್ತರವರ ಪ್ರಸಾದವು, ದೇವರ ಪ್ರೀತಿಯು, ಅಂತೆ ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ, 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 ಹಾಲೆಲೂಯ. ಚಪ್ಪಾಳೆ ತಟ್ಟಿ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸೋಣ. ಕ್ರಿಸ್ತರಲ್ಲಿ ಪ್ರಿಯ ಬಂಧು ಭಗಿನಿಯರೇ, ಚಿಕ್ಕ ಮಕ್ಕಳೇ, ಈ ಧ್ಯಾನಕೂಟಕ್ಕೆ ನಾವೆಲ್ಲರೂ ಬಂದಿದ್ದೇವೆ. ಇನ್ನು ಕೆಲವೇ ಗಂಟೆಗಳ ಅವಧಿ ಇಲ್ಲಿದೆ. ನಾವೇನು ಮಾಡಿದ್ದೇವೆ ನಮಗೊತ್ತು. ನಮಗೆ ಏನು ಮಾಡಲಿಕ್ಕಿದೆ ಅಂತ ನಾವು ಭಾವಿಸಬೇಕು, ಯೋಚಿಸಬೇಕು. ನಮ್ಮ ಜೀವನ ಹೇಗಿರಬೇಕು, ಈ ಪ್ರಶ್ನೆಯನ್ನು ನಾವು ತಮ್ಮಷ್ಟಕ್ಕೆ ಕೇಳಿಕೊಂಡ್ರೆ ಎಂತಹ ಉತ್ತರ ಕೊಡ್ಬೋದು ನಾವು? ಎಂತಹ ಜೀವನ ಬೇಕು ನಮಗೆ? ಸುಖಶಾಂತಿಯ ಜೀವನ ಬೇಕಾ, ಯಾ ಕಷ್ಟ ದುಃಖಗಳ ಚಿಂತೆಯ ಜೀವನ ಬೇಕಾ? ಎಂಥ ಜೀವನ ಬೇಕು ನಮಗೆ? ಸುಖ ದುಃಖ, ಸುಖ ಸಂತೋಷದ ಜೀವನ ಬೇಕು. ಕುಟುಂಬದಲ್ಲಿ ಸಮಾಧಾನ ಇರಬೇಕು, ಒಗ್ಗಟ್ಟು ಇರಬೇಕು. ಅಂಥ ಜೀವನ ನಮಗೆಲ್ಲರಿಗೂ ಬೇಕು. ಅಂಥ ಜೀವನ ನಾವು ಆಶಿಸುವುದು, ಬೇಡುವುದು. ಆದರೆ ಅಂಥ ಜೀವನ ಎಲ್ರಿಗೆ ಸಿಗೋದಿಲ್ಲ. ಯಾಕೆ? ಕೆಲವೊಮ್ಮೆ ನಮ್ಮ ಮನಸ್ಸಲ್ಲಿ ಒಳ್ಳೆಯ ಭಾವನೆ ಇದ್ದರೂ, ಒಳ್ಳೆಯ ಚಿಂತನೆ ಇದ್ದರೂ ನಮಗೆ ನಮ್ಮ ಜೀವನದ ವಿಷಯ ಕೆಲವೊಮ್ಮೆ ಜಿಗುಪ್ಸೆ ಬರುತ್ತದೆ. ಹೀಗೆ ಹೇಗೆ ಆಗುವುದು, ಹೀಗೆ ಏಕೆ ಆಗುತ್ತೆ? ನಾವು ಒಳ್ಳೆಯ ಜೀವನ ನಡೆಸಲು ಪ್ರಯತ್ನ ಪಟ್ಟರೂ ಈ ಕಷ್ಟ ನಮಗೆ ಯಾಕೆ ಬಿಡೋದಿಲ್ಲ, ಈ ರೋಗ ಯಾಕೆ ಬಿಡೋದಿಲ್ಲ ಅಂತಹ ಪ್ರಶ್ನೆಗಳು ಕೆಲವೊಮ್ಮೆ ಬರುತ್ತವೆ. ಆದರೆ ಇಂದಿನ ಮೊದಲನೆಯ ವಾಚನದಲ್ಲಿ ಅದಕ್ಕೊಂದು ಸಮಾಧಾನಕರ ಉತ್ತರ ನಮಗೆ ಸಿಗುತ್ತದೆ.
ಒಳ್ಳೆಯವರ ಜೀವನದಲ್ಲಿ ಕಷ್ಟ ಬಂದರೂ ಅವರು ಸೋಲುಣ್ಣುತ್ತಾರಂತ ನಮಗೆ ಕಂಡರೂ ನಿಜವಾಗಿ ದೇವರ ಅವರ ಆಡಳಿತ ಪ್ರಕಾರ ಅವರ ಯೋಜನೆಯ ಪ್ರಕಾರ ನಮಗೆ ಅದರಲ್ಲಿ ಆಶೀರ್ವಾದ ಸಿಗುತ್ತದೆ ಅಂತ ಇಂದಿನ ಮೊದಲನೇ ವಚನ ನಮಗೆ ತಿಳಿಸ್ತದೆ. ನಾವು ಮಾತ್ರ ಒಂದು ಅಧೀನರಾಗಿ ದೇವರ ಇಚ್ಛೆಗೆ ನಾವು ಹೋಗೊಟ್ಟು ಅವರ ಮನದಲ್ಲಿ ಇರುವ ವಿಚಾರ ಪ್ರಕಾರ ನಡೆದರೆ ಖಂಡಿತವಾಗಿ ನಮಗೆ ಆಶೀರ್ವಾದ ಸಿಗುತ್ತದೆ. ಅದಕ್ಕಾಗಿ ಈ ಬಲಿಪೂಜೆಯ ಸಮಯದಲ್ಲಿ ಪ್ರತ್ಯೇಕವಾಗಿ ಬೇಡಿಕೊಳ್ಳೋಣ, ನಮಗೆ ದೇವರು ವಿನಮ್ರತೆಯ ಜೀವನವನ್ನು ನಡೆಸಲು ಕಲಿಸಲಿ, ಅವರ ಇಚ್ಛೆ ಪ್ರಕಾರ ಅವರು ಕೊಡುವ ವಾಕ್ಯದ ಪ್ರಕಾರ, ಪವಿತ್ರ ಪುಸ್ತಕ ಬೈಬಲಲ್ಲಿ ಇರುವ ವಾಕ್ಯದ ಪ್ರಕಾರ ನಡೆಯಲು ನಮಗೆ ಅವರು ಕೃಪೆಯನ್ನು ನೀಡಲಿ, ಮಾರ್ಗದರ್ಶನವನ್ನು ನೀಡಲಿ ಅಂತ ಬೇಡಿಕೊಳ್ಳೋಣ. ಅಂತೆಯೇ ನಾವು ಮಾಡಿದ ಸಣ್ಣ ಪುಟ್ಟ ತಪ್ಪುಗಳನ್ನು ಈವಾಗ ನಮ್ಮ ಮನಸ್ಸೆತ್ತುಕೊಂಡು ದೇವರಲ್ಲಿ ಕೃಪೆ ಮತ್ತು ಕ್ಷಮೆಯನ್ನು ಬೇಡಿಕೊಳ್ಳೋಣ. ಒಟ್ಟಾಗಿ ನಾವು ಬೀಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ವಾಕ್ಯದಿಂದಲೂ ಕ್ರಿಯೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ದೊಡ್ಡ ಪಾಪವೇ. ಆದ್ದರಿಂದ ಸದಾ ಕನ್ಯಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವತೆಯರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮೆಲ್ಲ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಸ್ವಾಮಿ ದಯ ತೋರಿ, ಸ್ವಾಮಿ ದಯ ತೋರಿ, ಕ್ರಿಸ್ತರೇ ದಯ ತೋರಿ, ಕ್ರಿಸ್ತರೇ ದಯ ತೋರಿ, ಸ್ವಾಮಿ ದಯ ತೋರಿ, ಸ್ವಾಮಿ ದಯ ತೋರಿ. ಪ್ರಾರ್ಥಿಸೋಣ. ಪ್ರೀತಿಮಯ ದೇವರೇ, ಪ್ರೇಷಿತರ ಅಸ್ಥಿ ವಾರದ ಮೇಲೆ ಕಟ್ಟಲಾದ ಧರ್ಮಸಭೆಯನ್ನು ನರಕದ ಶಕ್ತಿಗಳು ಜಯಿಸಲಾರು ಎಂಬುದಾಗಿ ವಾಗ್ದಾನ ಮಾಡಿದ್ದೀರಿ. ಜಗದ್ಗುರುಗಳಾದ ಸಂತಲಿಯೋ ಅವರ ಭಿನ್ನಹದಿಂದ ನಿಮ್ಮ ಭಕ್ತಾದಿಗಳಾದ ನಾವು ವಿಶ್ವಾಸದಲ್ಲಿ ಸ್ಥಿರವಾಗಿರುವಂತೆಯೂ ಶಾಂತಿಯಲ್ಲಿ ಸದಾ ಜೀವಿಸುವಂತೆಯೂ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರಾಕ್ಯದಲ್ಲಿ ದೇವರಾಗಿ ಯುಗ ಯುಗಂಧರಕ್ಕೂ ಜೀವಿಸಿ ಆಳುವ ನಮ್ಮ ಕರ್ತರು ನಿಮ್ಮ ಕುಮಾರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದೇವರು ಮಾನವನನ್ನು ಸೃಷ್ಟಿಸಿದ್ದು ಅಮರತ್ವಕ್ಕಾಗಿ, ಅವನನ್ನು ರಚಿಸಿದ್ದು ತಮ್ಮ ಸ್ವರೂಪಕ್ಕನುಗುಣವಾಗಿ. ಸೈತಾನನ ಮತ್ಸರದಿಂದಲೇ ಮರಣ ಪ್ರವೇಶಿಸಿತು ಲೋಕವನ್ನು. ಅವನ ಪಕ್ಷಕ್ಕೆ ಸೇರಿದವರೆಲ್ಲರೂ ಅನುಭವಿಸರು ಅದನನ್ನು. ಸಜ್ಜನರ ಸದ್ಗತಿ. ಸಜ್ಜನರ ಆತ್ಮಗಳಿರುವುದು ದೇವರ ಕೈಯೊಳು, ಅವರನ್ನು ಮುಟ್ಟುವುದು ಮಹಾಯಾತನೆ ಯಾವುದು. ಮಂದಮತಿಯ ಕಣ್ಣಿಗೆ ಸತ್ತವರಂತೆ ಅವರು ಕಾಣಿಸಿಕೊಂಡರು. ಅವರು ಗತಿಸಿ ಹೋದುದು ಅವನಿಂದ ತೊಳೆದ ಕೇಡಂತಿತ್ತು. ಸಜ್ಜನರಿಗಾದ ಸಾವು ಮಹಾವಿಪತ್ತು ಎಂದವನಿಗೆ ತೋರಿತು. ಅವರಾದರೂ ಶಾಂತಿ ಸಮಾಧಾನದಿಂದ ನೆಮ್ಮದಿಯಾಗಿರುವವರು. ಮಾನವನ ದೃಷ್ಟಿಯಲ್ಲಿ ಅವರು ಕಂಡುಬಂದರು ಶಿಕ್ಷಿಸಲ್ಪಟ್ಟವರಂತೆ. ಅವರಲ್ಲಾದರೂ ತುಂಬಿತ್ತು ಅಮರತ್ವದ ನಂಬಿಕೆ ನಿರೀಕ್ಷೆ. ಅವರು ಅನುಭವಿಸಿದ ಶಿಕ್ಷೆ ಅಲ್ಪ, ಹೊಂದುವ ಸೌಭಾಗ್ಯ ಅಪಾರ. ಶೋಧಿಸಿದ ತರುವಾಯ ದೇವರಿಗೆ ಅವರು ಕಂಡುಬಂದರು ಯೋಗ್ಯಾರ್ಹ. ಶೋಧಿಸಿದವರು ಪುಟ್ಟಕಿಟ್ಟ ಚಿನ್ನದಂತೆ ಅಂಗೀಕೃತರಾದರೂ ಪೂರ್ಣ ದಹನ ಬಲಿಯಂತೆ. ಪ್ರಕಾಶಿಸುವರು ದೇವರು ಸಂದರ್ಶಿಸುವ ಕಾಲದಲ್ಲಿ, ಹೊಳೆಯುವರು ಹೊನವುಲ್ಲಿನೊಳಗಿನ ಕಿಡಿಗಳುಪಾದಿಗಾಗಿ. ನ್ಯಾಯ ತೀರಿಸುವವರು ಜನಾಂಗಗಳಿಗೆ, ದೊರೆತನ ಮಾಡುವವರು ಜನಗಳ ಮೇಲೆ. ದೇವರ ಪ್ರಜೆಗಳಾಗಿರುವವರು ಸದಾಕಾಲಕ್ಕೆ, ಸತ್ಯವನ್ನು ಅರಿಯುವವರು ದೇವರಲ್ಲಿ ಭರವಸೆ ಇಡುವವರು.
ಅವರೊಂದಿಗೆ ಪ್ರೀತಿಯಿಂದ ಬಾಳುವವರು ನಂಬಿಕಸ್ಥರು. ದೇವರಿಂದ ಆಯ್ಕೆಯಾಗಿರುವುದು ಕೃಪಾನುಗ್ರಹವು. ದೇವರೇ ಕಾಪಾಡುವವರು ಸಜ್ಜನರನ್ನು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಆನಂದಿಸುವೆನು ದೇವಾ ಈ ನಿನ್ನ ವಾಕ್ಯದಲ್ಲಿ. ಆನಂದಿಸುವೆನು ದೇವಾ ಈ ನಿನ್ನ ವಾಕ್ಯದಲ್ಲಿ. ಧ್ಯಾನಿಸುತ್ತಿರುವೆ ನಾನು, ಧ್ಯಾನಿಸುತ್ತಿರುವೆ ನಾನು ಹಗಲು ರಾತ್ರಿ ದೇವಾ, ಹಗಲು ರಾತ್ರಿ ದೇವಾ. ಎಲ್ಲರೂ ಆನಂದಿಸುವೆನು ದೇವಾ ಈ ನಿನ್ನ ವಾಕ್ಯದಲ್ಲಿ. ಬಂಗಾರಕ್ಕಿಂತ ಸಂಪತ್ತಿಗಿಂತ ಶ್ರೇಷ್ಠ ಈ ನಿನ್ನ ವಾಕ್ಯ ದೇವಾ. ಈ ನಿನ್ನ ವಾಕ್ಯದಲ್ಲಿ ಆನಂದಿಸುವೆನು ದೇವಾ, ಈ ನಿನ್ನ ವಾಕ್ಯದಲ್ಲಿ ಆನಂದಿಸುವೆನು ವಾಕ್ಯದಲ್ಲಿ. ಎಲ್ಲರೂ ಆನಂದಿಸುವೆನು ದೇವಾ ಈ ನಿನ್ನ ವಾಕ್ಯದಲ್ಲಿ. ಧ್ಯಾನಿಸುತ್ತಿರುವೆ ನಾನು, ಧ್ಯಾನಿಸುತ್ತಿರುವೆ ನಾನು ಹಗಲು ರಾತ್ರಿ ದೇವಾ, ಹಗಲು ವಾಕ್ಯದಲ್ಲಿ. ಆನಂದಿಸುವೆನು ದೇವಾ ಈ ನಿನ್ನ ವಾಕ್ಯದಲ್ಲಿ. ಅಲ್ಲೆಲುಯ್ಯಾ, 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 ಅಲ್ಲೆಲುಯಾ, ಅಲ್ಲೆಲುಯಾ.
ಕರ್ತರು ನಿಮ್ಮೊಡನೆ ಇರಲಿ. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ಇಂದಿನ ವಾಚನ. ಕರ್ತರೇ ನಿಮಗೆ ಮಹಿಮೆಯಾಗಲಿ. 17ನೇ ಅಧ್ಯಾಯ ವಾಕ್ಯ 7-10. ಯೇಸು ತನ್ನ ಶಿಷ್ಯರಿಗೆ ಹೇಳಿದರು, ನಿಮಗೆ ಒಬ್ಬ ಆಳು ಇದ್ದಾನೆಂದು ಭಾವಿಸೋಣ. ಅವನು ಹೊಲ ಉತ್ತೋ ಕುರಿ ಮೇಯಿಸಿಯೋ ಮನೆಗೆ ಬರುತ್ತಾನೆ. ಬಂದಕ್ಷಣವೇ ಬಾ ನನ್ನೊಂದಿಗೆ ಊಟ ಮಾಡು ಎಂದು ನಿಮ್ಮಲ್ಲಿ ಯಾರಾದರೂ ಅವನಿಗೆ ಹೇಳುತ್ತಾರೆಯೇ? ಇಲ್ಲ. ಅದಕ್ಕೆ ಬದಲಾಗಿ ಊಟ ಸಿದ್ಧ ಮಾಡು, ನಾನು ಊಟ ಮಾಡಿ ಮುಗಿಸುವ ತನಕ ನಡುಕಟ್ಟಿಕೊಂಡು ನನಗೆ ಉಪಚಾರ ಮಾಡು, ಆನಂತರ ನೀನು ಊಟ ಮಾಡುವೆಯಂತೆ ಎಂದು ಹೇಳುತ್ತಾರಲ್ಲವೇ? ತಮ್ಮ ಆಜ್ಞೆಯ ಪ್ರಕಾರ ನಡೆದುಕೊಂಡ ಆಳಿಗೆ ಅವರು ಕೃತಜ್ಞತೆ ಸಲ್ಲಿಸುತ್ತಾರೆಯೇ? ಇಲ್ಲ. ಹಾಗೆಯೇ ನೀವು ಸಹ ನಿಮಗೆ ವಿಧಿಸಿದ್ದನ್ನು ಮಾಡಿ ಮುಗಿಸಿದ ನಂತರ, ನಾವು ಕೇವಲ ಆಳುಗಳು, ನಮ್ಮ ಕರ್ತವ್ಯವನ್ನು ನಾವು ಮಾಡಿದ್ದೇವೆ ಎಂದುಕೊಳ್ಳಿರಿ ಎಂದರು ಯೇಸು. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರಿಗೆ ಮಹಿಮೆಯಾಗಲಿ. ಸುಜ್ಞಾನ ಗ್ರಂಥದಿಂದ ಇಂದಿನ ಮೊದಲನೆಯ ವಚನ ನಾವು ಕೇಳಿದೆವು. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಇಲ್ಲಿ ದೇವರು ಮಾನವನನ್ನು ಸೃಷ್ಟಿಸಿದ್ದು ಅಮರತ್ವಕ್ಕಾಗಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ದೇವರು ನಮ್ಮೆಲ್ಲರನ್ನು ಸೃಷ್ಟಿಸಿದ್ದು ಅಮರತ್ವಕ್ಕಾಗಿ, ಅವನನ್ನು ರಚಿಸಿದ್ದು ತಮ್ಮ ಸ್ವರೂಪಕ್ಕೆ ಅನುಗುಣವಾಗಿ. ಆದರೆ ಏನಾಯಿತು? ಸೈತಾನನ ಮತ್ಸರದಿಂದಲೇ ಮರಣ ಪ್ರವೇಶಿಸಿದ ಲೋಕವನ್ನು ಅವನ ಪಕ್ಷಕ್ಕೆ ಸೇರಿದವರೆಲ್ಲರೂ ಅನುಭವಿಸುವರು ಅದನ್ನು. ಅದಕ್ಕೆ ಪ್ರೇಸಲೋಡು ಹೇಳೋದು ಬೇಡ. ಆದರೆ ನಮ್ಮನ್ನು ದೇವರು ಸೃಷ್ಟಿಸಿದ್ದು ಅಮರತ್ವಕ್ಕಾಗಿ ತಮ್ಮ ಸ್ವರೂಪದಲ್ಲಿ. ಈ ವಿಷಯವನ್ನು ನಾವು ಆದಿಕಾಂಡದಲ್ಲಿ ಓದ್ತೇವೆ, 1ನೇ ಹಾಗೂ 2ನೇ ಅಧ್ಯಾಯದಲ್ಲಿ ನಾವು ಓದ್ತಾ ಇದ್ದೇವೆ. ಆದರೆ 3ನೇ ಅಧ್ಯಾಯದಲ್ಲಿ ನಮಗೆ ಈ ಲೋಕದಲ್ಲಿ ಮರಣ ಹೇಗೆ ಬಂತು ಅಂತ ಹೇಳಿದ್ದಾರೆ, ಪಾಪ ಹೇಗೆ ಆಯಿತು ಅಂತ ನಮಗೆ ಹೇಳಿದ್ದಾರೆ. ಈ ಪಾಪದ ಕಾರಣಕ್ಕಾಗಿ ನಾವು ಮರಣ ಹೊಂದುತ್ತೇವೆ. ರೋಮನವರಿಗೆ ಬರೆದ ಪತ್ರದಲ್ಲಿ 6ನೇ ಅಧ್ಯಾಯದಲ್ಲಿ 23ನೇ ವಾಕ್ಯದಲ್ಲಿ ಸಂತ ಪೌಲರು ಹೇಳಿದ ಮಾತಿದು, ಮರಣವೆಂಬುದು ಪಾಪಕ್ಕಾಗಿ ಕೊಟ್ಟ ಶಿಕ್ಷೆ. ಮರಣವೆಂಬುದು ಪಾಪಕ್ಕಾಗಿ ಕೊಟ್ಟ ಶಿಕ್ಷೆ. ಆದರೆ ದೇವರು ಇಚ್ಛಿಸಿದ್ದು ಯಾವುದನ್ನು? ದೇವರು ನಮ್ಮ ಮರಣವನ್ನು ಇಚ್ಛಿಸ್ತಾರೋ? ದೇವರು ನಮ್ಮ ಸುಖವನ್ನು ಇಚ್ಛಿಸ್ತಾರೋ? ಅದಕ್ಕೆ ಇಂದಿನ ಮೊದಲನೇ ವಾಚನ ನಮಗೆ ಹೇಳ್ತದೆ, ಸಜ್ಜನರ ಆತ್ಮಗಳಿರುವು ದೇವರ ಕೈಯೊಳು, ಅವರನ್ನು ಮುಟ್ಟಿದ್ದು ಮಹಾಯಾತನೆ ಯಾವುದು? ಮಂದಮತಿಯ ಕಣ್ಣಿಗೆ ಸತ್ತವರಂತೆ ಅವರು ಕಾಣಿಸಿಕೊಂಡರು. ಅವರು ಗತಿಸಿ ಹೋದುದು ಅವನಿಂದ ತೊಲಗಿದ ಕೇಡದಂತಿತ್ತು. ಸಜ್ಜನರಿಗಾಗಿ ಸಾವು ಮಹಾ ವಿಪತ್ತು ಎಂದವನಿಗೆ ತೋರಿತು. ಕೆಲವೊಮ್ಮೆ ಇಂಥ ಭಾವನೆ ನಮ್ಮ ಮನಗಳಲ್ಲಿ ಬರ್ತವೆ. ಸಜ್ಜನರು ಯಾಕೆ ಕಷ್ಟಪಡ್ತಾರೆ, ಯಾಕೆ ಕಷ್ಟಪಡಬೇಕು? ದುಶ್ಚಟದಲ್ಲಿ ಮುಳುಗಿದವರು, ದುಷ್ಕರ್ಮಿಗಳೆಲ್ಲ ಅವರು ಸುಖದಲ್ಲಿದ್ದಾರೆ, ಸಂತೋಷದಲ್ಲಿದ್ದಾರೆ. ಆದರೆ ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸುವ ಪ್ರಯತ್ನ ಪಡುವವರು, ಪೂಜೆಗೆ ಹೋಗುವವರು, ಪ್ರಾರ್ಥನೆ ಹೇಳುವವರು, ಒಂದು ಸತ್ಯ ನೀತಿಯಿಂದ ನಡೆಯುವವರು, ಅವರಿಗೆ ಕಷ್ಟ ಸಿಗುತ್ತದೆ. ಯಾಕಂತ ಈ ಪ್ರಶ್ನೆ ನಮಗೆಲ್ಲರಿಗೂ ಬರ್ತದೆ. ವೈ ಡೂ ಗುಡ್ ಪೀಪಲ್ ಸಫರ್? ವೈ ಡು ದೇ ಸಫರ್? ವೈ ಶುಡ್ ದೇ ಸಫರ್? ಅವರು ಕಷ್ಟಪಡೋದು ಯಾಕಾಗಿ? ಪವಿತ್ರ ಗ್ರಂಥದಲ್ಲಿ ಹಲವಾರು ವಾಕ್ಯಗಳಿವೆ ಇದಕ್ಕೆ ಸಮಾಧಾನ ಕೊಡುವ ವಾಕ್ಯಗಳು. ಮೊನ್ನೆ ತಾನೇ 1 ತಾರೀಕಿಗೆ ನಾವು ಎಲ್ಲ ಭಕ್ತರ, ಎಲ್ಲ ಸಂತರ ಹಬ್ಬವನ್ನು ಆಚರಿಸಿದೆವು, ದ ಫೀಸ್ಟ್ ಆಫ್ ಆಲ್ ಸೈಂಟ್ಸ್. ಒಬ್ಬರು ಸಂತನಾಗೋದು ಹೇಗೆ? ರಿಟ್ರೀಟಿಗೆ ಬರಬೇಕು, ಪ್ರಾರ್ಥನೆ ಮಾಡಬೇಕು, ಬೆಳಿಗ್ಗೆ ಎದ್ದ ಕೂಡಲೇ ಪ್ರಾರ್ಥಿಸಬೇಕು, ರಾತ್ರಿ ಮಲಗುವ ಮುಂಚೆ ಪ್ರಾರ್ಥಿಸಬೇಕು, ಮಧ್ಯಾಹ್ನ ಪ್ರಾರ್ಥಿಸಬೇಕು. ಇವಾಗ ನೀವು ಒಬ್ಬ ಕೇಳಿದ್ದೀರಿ, ಪ್ರಾರ್ಥಿಸಬೇಕು ಮಧ್ಯಾಹ್ನ, ಸಂಜೆ, ರಾತ್ರಿ, ಬೆಳಿಗ್ಗೆ ಎಲ್ಲ. ಪ್ರಾರ್ಥಿಸಿದ್ರೆ ಮಾತ್ರ ಸಾಕ? ಪ್ರಾರ್ಥಿಸಿ ನಾವು ಸಂತರಾಗುವ ಸಾಧ್ಯತೆ ಇದೆಯಾ? ಇಲ್ಲ. ಹೇಗೆ ನಾವು ಸಂತರಾಗೋದು? ನಮ್ಮ ಪ್ರಕಟಣೆ ಪುಸ್ತಕದಲ್ಲಿ
ಒಂದು ವಿಚಾರ ಹೇಳಿದ್ದಾರೆ. ಪ್ರಕಟಣೆ ಪುಸ್ತಕ ಕೊನೆಯ ಪುಸ್ತಕ ನಮ್ಮ ಬೈಬಲಲ್ಲಿ, 7:14 ಅದರಲ್ಲಿ ಏನು ಬರೆದಿದ್ದಾರೆ ಅದರ ಮೊದಲಿನ ವಾಕ್ಯವನ್ನು ಓದೋಣ. ಸಭಾಪ್ರಮುಖರಲ್ಲಿ ಒಬ್ಬನು ಶ್ವೇತಾಂಬರರಾದ ಇವರೆಲ್ಲರೂ ಯಾರು, ಎಲ್ಲಿಂದ ಬಂದರು ಎಂದು ನನ್ನನ್ನು ಪ್ರಶ್ನಿಸಿದನು. ಅದಕ್ಕೆ ನಾನು, ಸ್ವಾಮಿ ನೀವೇ ಬಲ್ಲಿರಿ ಎಂದು ಉತ್ತರ ಕೊಟ್ಟೆ. ಆಗ ಆತನು ನನಗೆ ಹೀಗೆಂದನು. ಏನು ಹೇಳಿದನು ಅವನು? ಶ್ವೇತಾಂಬರದಿಂದ ವಿರಾಜಿಸುವವರು, ಶ್ವೇತಾಂಬರದಿಂದ ವಿರಾಜಿಸುವವರು ಯಾರಿದು? ಎಲ್ಲಿ? ಸ್ವರ್ಗಲೋಕದಲ್ಲಿ. ಯಾರವರು? ಇವರು ಆ ಭೀಕರ ಹಿಂಸೆ ಬಾಧೆಯನ್ನು ಅನುಭವಿಸಿ ಬಂದವರು. ಯಾರವರು ಈ ಸಂತರೆಲ್ಲ? ಯಾರವರು? ಭೀಕರ ಹಿಂಸೆ ಬಾಧೆಯನ್ನು ಅನುಭವಿಸಿ ಬಂದವರು, ಹಿಂಸೆ ಬಾಧೆಯನ್ನು ತ್ಯಜಿಸಿ ಬಂದವರಲ್ಲ, ಹಿಂಸೆ ಬಾಧೆಯನ್ನು ದೂರವಿಟ್ಟವರಲ್ಲ, ಅನುಭವಿಸಿ ಬಂದವರು. ತಮ್ಮ ನಿಲುವಂಗಿಗಳನ್ನು ಯಜ್ಞದ ಕುರಿಮರಿಯ ರಕ್ತದಿಂದ ತೊಳೆದು ಅವರು ಬಿಳುಪಾಗಿಸಿಕೊಂಡಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ನಾವು ಸಂತರಾಗೋದು ಹೇಗೆ ಅಂತ, ಹೇಗೆ ನಾವು ಸಂತರಾಗೋದು? ಬರೇ ಪ್ರಾರ್ಥಿಸಿ ಸಂತರಾಗೋದವರು ಬಹಳ ಕಡಿಮೆ. ನಾವು ದೇವರ ಇಚ್ಛೆಯನ್ನು ಪಾಲಿಸಬೇಕು. ಕೆಲವೊಮ್ಮೆ ಕಷ್ಟ ಬರುವಾಗ ನಾವು ಏನು ಮಾಡ್ತೇವೆ? ದೇವರಿಗೆ ಕೃತಜ್ಞತೆ ಸಲ್ಲಿಸುವ ಬದಲು ಅವರಿಗೆ ನಮ್ಮ ದಿನಂಪ್ರತಿ, ನೀನು ಹೇಗೆ ಯಾಕೆ ಹೀಗೆ ಮಾಡೋದು, ನಾನು ಪ್ರತಿದಿನ ನಿಮ್ಮನ್ನು ಸೇವೆ ಮಾಡ್ತಿದ್ದೇನೆ, ಹೀಗೆ ಮಾಡ್ತಿದ್ದೇನೆ, ಹಾಗೆ ಮಾಡ್ತಿದ್ದೇನೆ, ಉಪವಾಸ ಮಾಡ್ತಿದ್ದೇನೆ, ಪ್ರಾರ್ಥನೆ ಮಾಡ್ತಿದ್ದೇನೆ, ಆದರೆ ನೀವು ಕಷ್ಟ ಕೊಡೋದು ಯಾಕೆ ಅಂತ ನಾವು ಹೇಳ್ತೇವೆ ದೂರು. ಆದರೆ ಇಲ್ಲಿ ಹೇಳಿದ್ದಾರೆ ನಮಗೆ, ಹಿಂಸೆ ಬಾಧೆಯನ್ನು ಅನುಭವಿಸಿ ಬಂದವರು ಶ್ವೇತಾಂಬರದಿಂದ ವಿರಾಜಿಸ್ತಾರೆ ಸ್ವರ್ಗದುರ್ಗದಲ್ಲಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ಅದಕ್ಕೆ ಮತ್ತೆ 12:11 ನಮಗೆ ಹೀಗೆ ಹೇಳಿದ್ದಾರೆ. 12:11 ಜಯಿಸಿದವರು ಸೋದರರು ಆ ನಿಂದಕನನ್ನು ಯಜ್ಞದ ಕುರುಮರಿಯ ರಕ್ತದಿಂದ ಸತ್ಯಕ್ಕೆ ಸಾಕ್ಷಿಯನ್ನೆತ್ತುವುದರಿಂದ ಜೀವದಾಶಿಯನ್ನು ತೊರೆದುದರಿಂದ ಮರಣದ ಭಯವನ್ನು ಬಿಸುಟಿದವರಿಂದ. ಈ ಸಂತರು ಯಾರು? ಜೀವದಾಶಿಯನ್ನು ತೊರೆದವರು, ಮರಣದ ಭಯವನ್ನು ಅವರು ಬಿಸುಡಿದವರು. ಅಂದರೆ ಅವರಿಗೆ ಮರಣದ ಭಯವಿಲ್ಲ, ಸಾಯಲಿಕ್ಕೆ ಅವರು ಸಿದ್ಧ. ಯಾಕಾಗಿ ಸಾಯೋದು? ಯಾಕಾಗಿ ನಾವು ಸಾಯಬೇಕು? ಸಂತ ಮತ್ತಾಯನು ಬರೆದ ಶುಭವ ಸಂದೇಶದಲ್ಲಿ 5:11 ಅಲ್ಲಿ ಯೇಸು ಸ್ವಾಮಿ ನಮಗೆ ಹೇಳ್ತಾರೆ, ನಮಗೆ ಕಷ್ಟ ಬಂದಾಗ ನನ್ನ ಹೆಸರಿಗಾಗಿ, ನನ್ನ ಶುಭ ಸಂದೇಶದ ವಿಚಾರಕ್ಕಾಗಿ ನಿಮಗೆ ಕಷ್ಟ ಬಂದಾಗ ನೀವು ತಲ್ಲಣಿಸುವುದು ಬೇಡ, ನೀವು ಸಂತೋಷ ಪಡಿರಿ, ಉಲ್ಲಾಸದಿಂದಿರಿ ಅಂತ ಹೇಳ್ತಾರೆ ಯೇಸು ಸ್ವಾಮಿ. ಕಷ್ಟ ಬಂದಾಗ ನಾವು ದೂರು ಕೊಡೋದಲ್ಲ, ನಾವು ಸಂತಸದಿಂದಿರಬೇಕು. ಯಾಕಾಗಿ ನಾವು ಕಷ್ಟಪಡೋದು? ಯೇಸು ಸ್ವಾಮಿಯ ಹೆಸರಿಗಾಗಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ಇವಾಗ ನೋಡಿ, ನಾವು ಕೇಳ್ತಿರ್ತೇವೆ ಬಹಳಷ್ಟು ಸ್ಥಳಗಳಲ್ಲಿ ಕ್ರೈಸ್ತರು ಅಂತ ಹೇಳಿ ಅವರಿಗೆ ಬಾಧೆ ಕೊಡ್ತಿದ್ದಾರೆ. ISIS ಐಸಿಸ್ ಇರಾಕಲ್ಲಿ ಎಷ್ಟೋ ಕ್ರೈಸ್ತರನ್ನು ಅವರು ಕೊಂದುಬಿಟ್ಟಿದ್ದಾರೆ. ನಾವು ದೂರ ಹೋಗೋದು ಬೇಡ. ನಮ್ಮ ದೇಶದಲ್ಲಿ ಕೂಡ ಇಂಥ ಕೃತ್ಯಗಳು ನಡೆಯುತ್ತಿವೆ, ಹಿಂಸೆ ನಡೆಯುತ್ತಿದೆ, ಬಾಧೆ ನಡೆಯುತ್ತಿದೆ. ಆದರೆ ನಾವು ಸತ್ತು ಹೋದರೂ ನಮ್ಮ ಭರವಸೆ, ನಮ್ಮ ಫೇಯ್ತ್ ಸತ್ತು ಹೋಗೋದಿಲ್ಲ. ಹೇಗೆ ಸತ್ತು ಹೋಗೋದು? ಇದು ಸತ್ತು ಹೋಗುವಂಥ ವಸ್ತು ಅಲ್ಲ, ಇದು ಬಾಳುವ ವಸ್ತು. ನಮ್ಮ ಮರಣದಿಂದಾಗಿ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇವೆ ಮಾತ್ರವಲ್ಲದೆ ಇತರರಿಗೂ ನಾವು ಒಂದು ಸಾಕ್ಷಿ ನೀಡುತ್ತೇವೆ. ಈ ಸಂತ ಭಕ್ತರೆಲ್ಲ ಅವರು ಇತರರಿಗೆ ಸಾಕ್ಷಿ ನೀಡಿದರು. ಇಂಥ ಸಾಕ್ಷಿಗಳು ಬಹಳಷ್ಟಿವೆ ನಮ್ಮ ಧರ್ಮ ಸಭೆಯಲ್ಲಿ. ನಾವೆಲ್ಲರೂ ನಮಗೆಲ್ಲರಿಗೂ ಗೊತ್ತು, ಸಂತ ಲಾರೆನ್ಸರು ಅವರ ಇಗರ್ಜಿ ಕಾರ್ಕಳದಲ್ಲಿದೆ. ಎಷ್ಟೋ ಜನ ಅಲ್ಲಿ ಬರ್ತಾರೆ. ಜನವರಿಯಲ್ಲಿ ಹಬ್ಬ ಇರುವಾಗ ಅಲ್ಲಿ ಎಷ್ಟು ಜನರು ಎಲ್ಲೆಲ್ಲಿಂದ ಬರ್ತಾರೆ, ಕ್ರೈಸ್ತರು ಮಾತ್ರವಲ್ಲ. ಮೂರು ವರ್ಷಗಳ ಮುಂಚೆ ನಾನು ಅಲ್ಲಿ ಹೋಗಿದ್ದೆ. ಕಳೆದ ವರ್ಷವೂ ಹೋಗಿದ್ದೆ ಪಾಪ ಸ್ವೀಕಾರಕ್ಕಾಗಿ. ನನಗೆ ಆಶ್ಚರ್ಯವಾಯಿತು, ಅಲ್ಲಿ ನನಗೆ ಕ್ರೈಸ್ತರು ಮಾತ್ರವಲ್ಲ, ಹಿಂದೂ ಬಳಗದವರು ಇದ್ದರು, ಮುಸ್ಲಿಮರು ಕೂಡ ಇದ್ದರು. ಯಾಕೆ ಅವರು ಅಲ್ಲಿಗೆ ಬರ್ತಾರೆ?
ನಮ್ಗೆ ಗೊತ್ತು ಈ ಸಂತರು ದೇವರ ಬಳಿ ಇದ್ದಾರೆ, ನಮ್ಮ ಪ್ರಾರ್ಥನೆಯನ್ನು ಅವರು ಸ್ವೀಕರಿಸ್ತಾರೆ, ನಮ್ಮಗಾಗಿ ಅವರು ಪ್ರಾರ್ಥಿಸ್ತಾರಂತ ನಮಗೆ ನಂಬಿಕೆ ಇದೆ. ಈ ನಂಬಿಕೆಯ ಇರುವುದರಿಂದ ಎಷ್ಟೋ ಜನರು ಇಂತಹ ಪುಣ್ಯಸ್ಥಳಗಳಿಗೆ ಬರ್ತಾರೆ. ಈ ಪುಣ್ಯಸ್ಥಳಗಳಾಗೋದು ಯಾಕೆ? ಈ ಭಕ್ತರು ಕಷ್ಟವನ್ನು ಅನುಭವಿಸಿ, ಹಿಂಸೆ ಬಾಧೆಯನ್ನು ಅನುಭವಿಸಿ ಅವರ ಬಟ್ಟೆಬರಗಳನ್ನು ಅವರು ಬಿಳುಪಾಗಿ ಇಟ್ಟುಕೊಂಡಿದ್ದಾರೆ. ಅಂದರೆ ಅವರು ದೇವರ ಇಚ್ಛೆಯ ಪ್ರಕಾರ ನಡೆದು, ದೇವರಿಗೆ ವಿಧೇಯರಾಗಿ ನಡೆದು ಅವರು ಈವಾಗ ಸಂತರಾಗಿದ್ದಾರೆ. ನಮಗೆ ಇಂತಹ ಸಂತರಾಗಬೇಕಂತ ದೇವರ ಇಚ್ಛೆ. ಅದೇ ನಾವು ಮೊದಲಿನ ವಚನದಲ್ಲಿ ನಾವು ಕೇಳಿದೆವು. ನಾವು ಸಂತರಾಗೋದು ಹೇಗೆ? ನಾವು ಸಂತರಾಗಲಿಕ್ಕೆ ಸಾಧ್ಯವಿದೆಯೋ? ನಮ್ಮ ಲೋಕ ಏನು ಹೇಳ್ತದೆ? ಈಗಿನ ಕಾಲ ನಮಗೆ ಏನು ಹೇಳ್ತದೆ? ಇಲ್ಲಿ ಒಂದು ಟೈಮ್ಸ್ ಆಫ್ ಇಂಡಿಯಾ ಪೇಪರಿನ ಮುಖಪುಟ ಇದು. ಟೈಮ್ಸ್ ಆಫ್ ಇಂಡಿಯಾ ಪೇಪರಿನ ಮುಖಪುಟ ಏನು ಹೇಳ್ತದೆ ನಿಮಗೆ ಕಾಣಿಸ್ತದೆ? ಇಲ್ಲಿ ಲುಕ್ ಫೇಮಸ್, ಬಿ ಫೇಮಸ್. ಒಂದು ಹುಡುಗಿಯ ಚಿತ್ರ, ಸಣ್ಣ ಚಡ್ಡಿ ಹಾಕಿ ನಡೀತಿದ್ದಾಳೆ. ಲುಕ್ ಫೇಮಸ್. ಈ ಲೋಕ ನಮಗೆ ಲುಕ್ ಫೇಮಸ್ ಅಂತ ಹೇಳ್ತದೆ. ಸುಂದರವಾಗಿ ಕಾಣಿಸು, ಚೆನ್ನಾಗಿ ಕಾಣಿಸು, ಒಳ್ಳೆಯ ಶ್ಯಾಂಪು ಹಾಕು, ತಲೆಗೂದಲಿಗೆ ಎಲ್ಲ ಲಿಪ್ಸ್ಟಿಕ್ ಎಲ್ಲ ಹಾಕ್ಕೊಂಡು, ಕೋಕೋಕೋಲಾ ಬಾಟಲ್ನಂತೆ 32x32 ಸೈಜ್ ಹಾಗಿರು, ಫೇಮಸ್ ಆಗು, ನೀವು ನಡ್ಕೊಂಡು ಹೋಗುವಾಗ ಎಲ್ಲರೂ ಆ ಅಂತ ಹೇಳಬೇಕು. ನಮಗೆ ಲೋಕ ಹಾ ಹೇಳುವಂತೆ ಕೇಳ್ತದೆ. ಆದರೆ ದೇವರು ಇಚ್ಛೆ ಪಡೋದು ಹೇಗೆ? ದೇವರಿಗೆ ನಾವು ಸುಂದರವಾಗಬೇಕಂತಿಲ್ಲ, ದೇವರಿಗೆ ನಾವು ಸುಂದರರೆ. ಯಾಕೆ? ನಮ್ಮನ್ನು ಸೃಷ್ಟಿಸಿದ ಅವರು ಯಾವ ರೂಪದಲ್ಲಿ? ಅವರವರ ರೂಪದಲ್ಲಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ನಿಮ್ಮ ಮುಖವನ್ನು ನೋಡಿ ಕನ್ನಡಿಯಲ್ಲಿ, ಯಾರು ನೋಡ್ತೀರಿ ನೀವು ನಿಮ್ಮ ಮುಖ ನೋಡುವಾಗ? ದೇವರ ಪ್ರತಿಬಿಂಬವನ್ನು ನಾವು ನೋಡಬೇಕು. ಅದಕ್ಕಾಗಿ ಮೊದಲನೇ ವಚನದಲ್ಲಿ ನಮಗೆ ಇವತ್ತು ಅವರು ಕರೆ ಕೊಟ್ಟಿದ್ದಾರೆ. ನಾವು ಕಷ್ಟಪಟ್ಟರು ಭಯಪಡಬೇಕಂತಿಲ್ಲ. ಕಷ್ಟ ನಮಗೆ ಬರುವುದಿದೆ, ಆ ಕಷ್ಟವನ್ನು ಅನುಭವಿಸಿ ಅದರಲ್ಲಿ ಪಾರಾದರೆ ಮಾತ್ರ ನಾವು ಖಂಡಿತ ಸಂತರಾಗುವ ಸಾಧ್ಯವಿದೆ. ಅದಕ್ಕಾಗಿ ಇಲ್ಲಿ ಹೇಳಿದ್ದಾರೆ, ಅವರು ಅನುಭವಿಸಿದ ಶಿಕ್ಷೆ ಅಲ್ಪ, ಹೊಂದುವ ಸೌಭಾಗ್ಯ ಅಪಾರ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ನಮಗೆ ಕಷ್ಟ ದುಃಖ ಬರಬಹುದು, ಆದರೆ ಈ ಕಷ್ಟ ದುಃಖ ಕೆಲವೇ ತಿಂಗಳುಗಳಿಗೆ, ಕೆಲವೇ ವರ್ಷಗಳಿಗೆ ಮಾತ್ರ. ನಾವಿಲ್ಲಿ ಬದುಕುವುದು ಶಾಶ್ವತ ಅಲ್ಲ, ನಾವಿಲ್ಲಿರೋದು ಕೆಲವೇ ವರ್ಷಗಳಿಗೆ. ನನಗೀಗ 54 ವರ್ಷ ಪ್ರಾಯ ಆಯಿತು. ಬ್ರದರ್ ಟಿ ಕೆ ಜಾರ್ಜ್ಗೆ 60 ವರ್ಷ ಆಯಿತು. ಇಲ್ಲಿ ಅವರ 60th ಹುಟ್ಟುಹಬ್ಬ ನಾವು ಆಚರಿಸಿದ್ದೆವು 3-4 ತಿಂಗಳ ಹಿಂದೆ. ಇನ್ನು ನಮಗೆ ಎಷ್ಟು ವರ್ಷ ಇದೆ? ಹೆಚ್ಚಂದರೆ ಇನ್ನೊಂದು 50 ವರ್ಷ. ಬೇಡಪ್ಪ, ಸೆಂಚುರಿ ಸಾಕಂತ ಕಾಣಿಸ್ತೆ. 100 ವರ್ಷ ಬದುಕಿದರೆ ಸಾಕು, ಅದಕ್ಕಿಂತ ಜಾಸ್ತಿ ಯಾರಿಗೆ ಬೇಕು? ಬೇರೆಯವ್ರಿಗೆ ಯಾಕೆ ಉಪದ್ರವ ಕೊಡಬೇಕು? ನಾವು ನಡೆದುಕೊಂಡು ಇರುವಾಗ ಸತ್ಯ ಒಳ್ಳೆಯದು. ನಮ್ಮ ಅಬ್ದುಲ್ ಕಲಾಂ ಮಾಡಿದ ಹಾಗೆ, ನಮ್ಮ ಪ್ರೆಸಿಡೆಂಟ್, ಅವರು ಚೆನ್ನಾಗಿರುವಾಗಲೇ ಹೋದರು. ಒಳ್ಳೆಯ ಮನುಷ್ಯರವರು, ದೇವರವರಿಗೆ ಕೃಪೆ ನೀಡಲಿ. ಅಂದರೆ ನಾವು ಕೂಡ ಇವಾಗ ನಾವು ಎಷ್ಟು ವರ್ಷ ಬಾಳ್ತೇವೆ ನಮ್ಗೆ ಗೊತ್ತಿಲ್ಲ, ಆದರೆ ಇಲ್ಲಿ ನಮಗೆ ಇಲ್ಲಿ ಕಷ್ಟ ಇರುವಾಗ ನಾವು ಹೆದರೋದು ಬೇಡ. ಯಾಕಂದರೆ ಇಲ್ಲಿ ಇರುವ ಕಷ್ಟ ಅಲ್ಪ ಅವಧಿಗೆ ಮಾತ್ರ, ಆದರೆ ನಮಗೆ ಹೊಂದುವ, ನಾವು ಸಿಗುವ ಸೌಭಾಗ್ಯ ಅಪಾರ. ಶೋಧಿಸಿದ ತರುವಾಯ ದೇವರಿಗೆ ಅವರು ಕಂಡು ಬಂದರು ಯೋಗ್ಯ ಅರ್ಹ. ಶೋಧಿಸಿದವರನ್ನು ಪುಟ್ಟ ಕಿಟ್ಟ ಚಿನ್ನದಂತೆ ಅಂಗೀಕೃತರಾದವರು ಪೂರ್ಣ ದಹನ ಬಲಿಯಂತೆ. ನಾವು ಆ ಬಂಗಾರ ಹೇಗೆ ನಾವು ಅದು ಶುದ್ಧ ಆಗ್ತದೋ ಇಲ್ವೋ ಅಂತ ನೋಡೋದು. ಅದು ಅಗ್ನಿ ಪರೀಕ್ಷೆಯಲ್ಲಿ ಅದರ ಪರೀಕ್ಷೆ ಆಗ್ತದೆ. ಅಗ್ನಿಯಲ್ಲಿ ಬಂಗಾರ ಶುದ್ಧವಾಗೋದು. ಹಾಗಿರುವಾಗ ನಮಗೆ ಬರುವ ಕಷ್ಟ ನಮಗೆ ಶುದ್ಧ ಮಾಡಲು ಬರುವ ಅಗ್ನಿ ಅಂತ ನಾವು ಭಾವಿಸಬೇಕು. ಆ ಶುದ್ಧ ಮಾಡುವ ಅಗ್ನಿಯಲ್ಲಿ ನಾವು ಶುದ್ಧವಾದರೆ ಖಂಡಿತವಾಗಿಯೂ ನಮಗೆ ಸಂತರಾಗುವ ಸಾಧ್ಯತೆ ಇದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ನಿಮಗೆ ಸಂತರಾಗುವ ಇಚ್ಛೆ ಇದೆಯಾ? ಇದೆ. ಹಾಗಾದರೆ ಏನು ಮಾಡಲಿಕ್ಕೆ ತಯಾರಿದ್ದೀರಿ ನೀವು? ಕಷ್ಟ ಅನುಭವಿಸಲು ತಯಾರಿದ್ದೀರಾ? ಕೆಲವೇ ಜನರು ಹೇಳ್ತಿದ್ದಾರೆ ಕಷ್ಟ ಅನುಭವಿಸಲು ತಯಾರಿದ್ದೀರಾ. ಹಾಗಿರಬೇಕು. ನಾವು ಕಷ್ಟ ಅನುಭವಿಸಿದರೆ ನಮಗೆ ಸಂತರಾಗುವ ಸಾಧ್ಯತೆ ಇದೆ. ಇತರರಿಗೆ ಕಷ್ಟ ಕೊಟ್ಟರೆ ಅಲ್ಲ, ಇತರರಿಗೆ ಕಷ್ಟ ಕೊಡಲಿಕ್ಕೆ ನಾವು ಯಾವಾಗಲೂ ಸಿದ್ಧ.
ಹೌದಾ ಹೌದಾ? ಸುಳ್ಳು ಹೇಳಬೇಡಿ. ಇತರರಿಗೆ ಕಷ್ಟ ಕೊಡಲು ನಾವು ನಂಬರ್ ಒನ್ ತಯಾರಿದ್ದೇವೆ. ಇತರರ ವಿಚಾರ ಮಾತನಾಡಿ, ಏ ಅವನ ಅವನು ಅವಳೊಂದಿಗೆ ಮಾಡ್ತಿದ್ದಾನೆ, ಯಾರಿಗೆ ಹೇಳಬೇಡಿ. ಈ ಫಾದರ್ ಅಲ್ವಾ, ಈ ಫಾದರು ಹೀಗೇನೆ, ಭಾಳ ಕ್ರೂರಿ ಅವರು. ಆ ಸಿಸ್ಟರ ಭಾಳ ಜೋರಪ್ಪ. ಓ ದೇವ್ರೆ, ಯಾರು ಅವರಲ್ಲಿ ಮಾತನಾಡೋದು? ಅವನ ಶತಮೂರ್ಖ. ಇದರ ಬಗ್ಗೆ ಏನೆಲ್ಲ ಹೇಳಲಿಕ್ಕೆ ನಮಗೆ ಬಹಳ ಖುಷಿ. ಇದರಿಗೆ ಕಷ್ಟ ಕೊಡಲಿಕ್ಕೆ ನಾವು ತಯಾರು. ಆದರೆ ಇತರರಿಗೆ ಕಷ್ಟ ಕೊಟ್ಟರೆ ನಾವು ಸಂತರಾಗೋದಿಲ್ಲ, ಅವರು ಸಂತರಾಗ್ತಾರೆ. ಕಷ್ಟ ಅನುಭವಿಸಿದವರು ಸಂತರಾಗ್ತಾರೆ. ಇವಾಗ ನೀವೇ ಯೋಚನೆ ಮಾಡಿಕೊಳ್ಳಿ, ನಿಮ್ಗೆ ಏನು ಮಾಡಬೇಕು? ಕಷ್ಟ ಪಡಲಿಕ್ಕೆ ತಯಾರಿದ್ದೀರಾ, ಕಷ್ಟ ಕೊಡಲಿಕ್ಕೆ ತಯಾರಿದ್ದೀರಾ? ಹಾಗಾದರೆ ಇತರರು ಕಷ್ಟ ಕೊಡುವಾಗ ಸಂತೋಷದಿಂದಿರಿ, ದುಃಖ ಪಡಬೇಡಿ, ದೂರು ಕೊಡಬೇಡಿ. ನಾವು ಸಂತೋಷದಿಂದ, ನಮಗೆ ಯೇಸು ಕ್ರಿಸ್ತರ ಹೆಸರಲ್ಲಿ ಕಷ್ಟ ಬಂದಾಗ, ಯಾವ್ಯಾವ ಕಷ್ಟ ಅಲ್ಲ, ಯೇಸು ಕ್ರಿಸ್ತರ ಹೆಸರಲ್ಲಿ ನಮಗೆ ಇತರರು ಕಷ್ಟ ಕೊಡುವಾಗ, ಹಿಂಸೆ ಕೊಡುವಾಗ, ಬಾಧಿಸುವಾಗ ನಾವು ಸಂತೋಷದಿಂದಿರಬೇಕು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ಆವಾಗ ನಾವು ಸಂತರಾಗಲು ಒಂದು ಸುಲಭ ದಾರಿ ನಮಗೆ ತನ್ನಷ್ಟಕ್ಕೆ ಸಿಗುತ್ತದೆ. ಅದೇ ಇವತ್ತಿನ ಬಲಿಪೂಜೆಯಲ್ಲಿ ನಾವು ದೇವರಲ್ಲಿ ಬೇಡಿಕೊಳ್ಳೋಣ. ನಮಗೆ ಕಷ್ಟ ಬಂದಾಗ, ನಮಗೆ ರೋಗ ಇತರ ಅನ್ಯಾಯಗಳಾಗುವಾಗ ನಾವು ದುಃಖ ಪಡೋದು ಬೇಡ. ಈ ಲೋಕದಲ್ಲಿ ನಾವು ಫೇಮಸ್ ಆಗೋ ಪ್ರಯತ್ನ ಮಾಡೋದು ಬೇಡ. ನಾವು ಸಿಂಪಲ್ ಆಗುವ ಪ್ರಯತ್ನ ಮಾಡುವ. ದೇವರ ಕೈಯಲ್ಲಿ ನಮಗೆ ವರ ಸಿಗಬೇಕು, ದೇವರ ದೃಷ್ಟಿಯಲ್ಲಿ ನಾವು ಒಳ್ಳೆದಿರಬೇಕು. ಅದಕ್ಕಾಗಿ ನಾವು ದೇವರಲ್ಲಿ ಬೇಡಿಕೊಳ್ಳೋಣ. ಇಂದಿನ ಬಲಿಪೂಜೆಯಲ್ಲಿ ನಾವು ನಮ್ಮ ಜೀವನಕ್ಕಾಗಿ ಮಾತ್ರ ಅಲ್ಲ, ನಮ್ಮ ಕುಟುಂಬದವರ ಪ್ರತ್ಯೇಕವಾಗಿ ಈ ಸಮಯದಲ್ಲಿ ಕಷ್ಟಪಡುವವರಿಗಾಗಿ ನಾವು ಪ್ರಾರ್ಥಿಸೋಣ. ಅವರ ಕಷ್ಟದಿಂದಾಗಿ ನಮಗೂ ಕೂಡ ದೇವರ ಕೃಪೆ ಸಲ್ಲುತ್ತದೆ. ಅದಕ್ಕಾಗಿ ಎಲ್ಲರೂ ಒಟ್ಟುಗೂಡಿ ಮೌನವಾಗಿ ಪ್ರಾರ್ಥಿಸೋಣ. ಯೇಸುವಿಗಾಗಿ ಸಮರ್ಪಣೆ ಮಾಡುವೆನ ಪ್ರೀತಿಯಿಂದಲೇ, ನನ್ನ ರೋಗವು ನನ್ನ ದುಃಖವು ನನ್ನ ಚಿಂತೆ ಭಾರವೆಲ್ಲವೋ, ನನ್ನ ರೋಗವು ನನ್ನ ದುಃಖವು ನನ್ನ ಚಿಂತೆ ಭಾರವೆಲ್ಲವೂ, ನನ್ನ ಜೀವವು ನನ್ನ ಉಸಿರನು ನನ್ನದೆಂದುಕೊಂಡಿದೆಲ್ಲವೂ, ನನ್ನ ದೈವವು ನನ್ನ ಉಸಿರನು ನನ್ನದೆಂದುಕೊಂಡಿದೆಲ್ಲವೂ, ಸರ್ವವು ಯೇಸುವಿಗಾಗಿ ಸಮರ್ಪಣೆ ಮಾಡುವೆನ ಪ್ರೀತಿಯಿಂದಲೇ, ಸರ್ವವು ಯೇಸುವಿಗಾಗಿ ಸಮರ್ಪಣೆ ಮಾಡುವೆನ ಪ್ರೀತಿಯಿಂದಲೇ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಈ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಒಪ್ಪಿಗೆಯಾಗುವಂತೆ ಪ್ರಾರ್ಥಿಸಿರಿ. ಕರ್ತರು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮೆಡೆ ಧರ್ಮಸ್ಯ ಪ್ರಯೋಜನಕ್ಕಾಗಿಯೂ ಈ ಬಲಿ ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಕರ್ತರೆ, ನಾವು ಅರ್ಪಿಸುತ್ತಿರುವ ಈ ಕಾಣಿಗಳನ್ನು ಸ್ವೀಕರಿಸಿ ನಿಮ್ಮ ಭಕ್ತಾದಿಗಳ ಅಂತರಂಗಗಳನ್ನು ದಿವ್ಯ ಜ್ಯೋತಿಯಿಂದ ಬೆಳಗಿಸಿರಿ. ನಿಮಗೆ ಮೆಚ್ಚುವಂತೆ ಬಾಳಿದ ಪಾಲಕರ ಆಶ್ರಯದಲ್ಲಿ ಧರ್ಮಸಭೆಯು ಎಲ್ಲೆಡೆಯಲ್ಲಿಯೂ ಪ್ರವರ್ಧಿಸಲಿ. ನಮ್ಮ ಕರ್ತ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕರ್ತರು ನಿಮ್ಮೊಡನೆ ಇರಲಿ. ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಕರ್ತರ ಕಡೆಗೆ ಎತ್ತಿದ್ದೇವೆ. ನಮ್ಮ ಕರ್ತರಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಕರ್ತರೆ, ಪವಿತ್ರ ಪಿತನೆ, ಸರ್ವಶಕ್ತರಾದ ನಿತ್ಯ ದೇವರೇ,
ನಾವು ಎಲ್ಲ ಕಾಲಗಳಲ್ಲಿಯೂ ಎಲ್ಲ ಸ್ಥಳಗಳಲ್ಲಿಯೂ ನಮ್ಮ ಕರ್ತ ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ಯುಕ್ತವೂ ಹಿತಕರವೂ ಆಗಿದೆ. ಕರ್ತರೆ, ಸಂತ ಲಿಯೋ ಅವರ ಹಬ್ಬಾಚರಣೆಯಿಂದ ಧರ್ಮಸಭೆಯನ್ನು ಹರ್ಷಗೊಳಿಸುತ್ತೀರಿ. ಸಂತರ ಆದರ್ಶ ಬಾಳಿನಿಂದ ನಮ್ಮನ್ನು ಪ್ರೇರೇಪಿಸುತ್ತೀರಿ. ಅವರ ದಿವ್ಯ ಬೋಧನೆಯಿಂದ ನಮಗೆ ಸದಾಚಾರವನ್ನು ಕಲಿಸುತ್ತೀರಿ. ಅವರ ಪ್ರಾರ್ಥನೆಗಳ ಪ್ರಯುಕ್ತ ನಮ್ಮನ್ನು ನೀವು ಕಾಪಾಡುತ್ತೀರಿ. ಆದುದರಿಂದ ಸಕಲ ದೂತ ಸಮೂಹಗಳೊಂದಿಗೆ ನಾವು ನಿಮ್ಮ ಸ್ತುತಿಗೀತೆಯನ್ನು ಹಾಡುತ್ತಾ ನಿಮ್ಮನ್ನು ನಿರಂತರವಾಗಿ ಭಜಿಸಿ ಹೇಳುವುದೇನೆಂದರೆ, ಪರಿಶುದ್ಧರು ಪರಿಶುದ್ಧರು ಸೇನೆಗಳ ದೇವರಾದ ಕರ್ತರು ಪರಿಶುದ್ಧರು. ಇಹ ಪರಗಳು ನಿಮ್ಮ ಮಹಿಮೆ ಇಂದ ತುಂಬಿದೆ. ಮಹೋನ್ನತದಲ್ಲಿ ಓಸಾನ, ಕರ್ತರ ನಾಮದಲ್ಲಿ ಬರುವವರು ಆಶೀರ್ವದಿತರು. ಮಹೋನ್ನತದಲ್ಲಿ ಓಸಾನ. ತಂದೆಯೇ, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಬಲಿ ಕಾಣಿಕೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರ ಪ್ರಭೆಯನ್ನು ಬೀರಿ ಇವುಗಳನ್ನು ಪಾವನಗೊಳಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಇವು ನಮ್ಮ ಕರ್ತ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಇವರು ಪರಾಧೀನರಾಗಿ ಸ್ವಂತ ಇಚ್ಛೆಯಿಂದ ಪ್ರಾಣತ್ಯಾಗ ಮಾಡುವ ಸಮಯದಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಭುಜಿಸಿರಿ. ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಕೊನೆಯಲ್ಲಿ ಪಾನಪಾತ್ರೆಯನ್ನು ತೆಗೆದುಕೊಂಡು ಅವರು ಪುನಃ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಪಾನ ಮಾಡಿರಿ. ಈ ಪಾತ್ರೆಯಲ್ಲಿರುವುದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತ. ಇದು ನಿಮ್ಮ ಹಾಗೂ ಎಲ್ಲ ಮಾನವರ ಪಾಪ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಇದುವೇ ವಿಶ್ವಾಸದ ಪರಮ ರಹಸ್ಯ. ಕ್ರೈಸ್ತರು ಮೃತರಾದರು, ಕ್ರೈಸ್ತರು ಎದ್ದರು, ಕ್ರೈಸ್ತರು ಮರಳಿ ಬರುವರು. ಆದುದರಿಂದ ತಂದೆಯೇ, ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮರಣವನ್ನು ಪುನರುತ್ಥಾನವನ್ನು ಈಗ ಸ್ಮರಿಸಿಕೊಳ್ಳುತ್ತಾ ಜೀವದಾಯಕ ಈ ರೊಟ್ಟಿಯನ್ನು, ರಕ್ಷಣವನ್ನೀಯುವ ಈ ಪಾನವನ್ನು ನಿಮಗೆ ಅರ್ಪಿಸುತ್ತೇವೆ. ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಎಣಿಸಿದುದಕ್ಕಾಗಿ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಐಕ್ಯಗೊಳಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ತಂದೆಯೇ, ವಿಶ್ವವ್ಯಾಪ್ತಿಯಾಗಿರುವ ನಿಮ್ಮ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ಜಗದ್ಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷರಾದ ಎಲೋಶಿಯಸ್ ಪೌಲ್ ಅವರೊಂದಿಗೂ, ಸಕಲ ಗುರುಗಳೊಂದಿಗೂ ನಿಮ್ಮ ಧರ್ಮಸಭೆಯು ಪ್ರೀತಿಯಲ್ಲಿ ಬೆಳೆಯುವಂತೆ ಮಾಡಿರಿ. ತಂದೆಯೇ, ಪುನರುತ್ಥಾನವಾಗುವೆವೆಂಬ ನಿರೀಕ್ಷೆಯೊಂದಿಗೆ ವಿಶ್ರಮಿಸುತ್ತಿರುವ ಮೃತರಾದ ನಮ್ಮ ಸಹೋದರಿಯರೆಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಪ್ರಕಾಶಮಯ ಸಮ್ಮುಖಕ್ಕೆ ಕರೆದುಕೊಳ್ಳಿರಿ. ತಂದೆಯೇ, ನಮ್ಮ ಮೇಲೆಯೂ ತಾವು ದಯತೋರಬೇಕೆಂದು ಬೇಡಿಕೊಳ್ಳುತ್ತೇವೆ. ದೇವರ ಪೂಜ್ಯ ತಾಯಿ ಕನ್ಯಾ ಮರಿಯಮ್ಮನವರೊಂದಿಗೂ, ಸಂತ ಯೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಸಂತ ಲಿಯೋರೊಂದಿಗೂ, ಅಂತೆ ನಿಮಗೆ ಮೆಚ್ಚುವಂತೆ ಬಾಳಿದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ಕರುಣಿಸಿರಿ. ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮುಖಾಂತರ ಭಿನ್ನಯಿಸುತ್ತೇವೆ.
ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೇನ್. ಕ್ರೈಸ್ತರ ಆದ್ಯದಿಂದ ಪ್ರೇರಿತರಾಗಿ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ, ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿಯಿಂದ ನಮ್ಮನ್ನು ರಕ್ಷಿಸಿರಿ. ಎಲ್ಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಲು ನಾವು ಯಾವಾಗ ಬೇಡಿಕೊಳ್ಳುತ್ತಿದ್ದೇವೆ. ನಮ್ಮ ಜೀವನದಲ್ಲಿ ಬರುವ ಎಲ್ಲ ಕಷ್ಟ ಸಂಕಷ್ಟಗಳನ್ನು ನಾವು ಯೋಚಿಸಿ, ಯಾವ ಬಾಧೆಯಿಂದ ನಮಗೆ ರಕ್ಷಣೆ ಬೇಕೋ ಅದಕ್ಕಾಗಿ ನಾವು ಯೇಸುವಿನಲ್ಲಿ ಬಿಡೋಣ. ಹಗೆತನ, ಮತ್ಸರ, ಇತರ ಎಲ್ಲ ಬಾಧೆಗಳಿಂದ ನಮಗೆ ಅಶಾಂತಿ ಸಿಗುತ್ತದೆ. ಅದಕ್ಕಾಗಿ ಈ ಎಲ್ಲ ಬಾಧೆಗಳಿಂದ ನಮಗೆ ರಕ್ಷಣೆ ನೀಯಲು ಯೇಸುನಲ್ಲಿ ಬಿಡೋಣ. ಕರ್ತರೆ, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಿಮ್ಮ ಕರುಣೆ ನೆರವನ್ನು ಪಡೆದು ಪಾಪದಿಂದ ಸದಾ ಬಿಡುಗಡೆಯಾಗಿ ಎಲ್ಲ ಉಪದ್ರವಗಳಿಂದ ನಾವು ಸುರಕ್ಷಿತವಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಮೋಕ್ಷಾನಂದವನ್ನು, ನಮ್ಮ ರಕ್ಷಕ ಯೇಸುಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಕರ್ತ ಯೇಸುಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯಮತ್ಯವನ್ನು ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಕರ್ತರೆ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಕರ್ತರ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ. ನಿಮ್ಮೊಡನೆಯೂ ಇರಲಿ. ಸಹೋದರ ಸಹೋದರಿಯರೇ, ಪರಸ್ಪರ ನಾವು ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ಲೋಕದ ಹಾಗೂ ನಮ್ಮೆಲ್ಲರ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ಇವರ ಪಾಸ್ಕ ಭೋಜನಕ್ಕೆ ಆಹ್ವಾನಿತರು ನಾವು ನಿಜವಾಗಿಯೂ ಭಾಗ್ಯವಂತರು. ಕರ್ತರೆ, ತಮ್ಮನ್ನು ಸ್ವೀಕರಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತು ನುಡಿಯಿರಿ, ನಾನು ಸ್ವಸ್ಥನಾಗುವೆನು. ಯೇಸುವೇ ಪ್ರಾರ್ಥನೆಯ ಆಲಿಸಿರಿ, ಕರುಣಿಸಿರಿ. ಯೇಸುವೇ ಪ್ರಾರ್ಥನೆಯ ಆಲಿಸಿರಿ, ಕರುಣಿಸಿರಿ. ನಿಮ್ಮ ಪಾದವ ಹಿಡಿದಿರುವೆ, ತಡ ಮಾಡದೆ ಅನುಗ್ರಹಿಸಿ, ನನ್ನ ಹರಸಿ. ಯೇಸುವೇ ಪ್ರಾರ್ಥನೆಯ ಆಲಿಸಿರಿ. ಪ್ರಾರ್ಥಿಸೋಣ. ದೇವರೇ, ಸ್ವರ್ಗೀಯ ಭೋಜನದಿಂದ ನಮ್ಮನ್ನು ತೃಪ್ತಿಪಡಿಸಿದ್ದೀರಿ. ನಿಮ್ಮ ಧರ್ಮಸಭೆಯನ್ನು ಪ್ರೀತಿಯಿಂದ ಪರಿಪಾಲಿಸಿ ಅದು ಸ್ವಾತಂತ್ರ್ಯದಿಂದಲೂ ಸಮಗ್ರತೆಯಿಂದಲೂ ಬೆಳೆಯುವಂತೆ ಮಾಡಿರಿ. ನಮ್ಮ ಕರ್ತ ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕರ್ತರು ನಿಮ್ಮೊಡನೆ ಇರಲಿ. ನಿಮ್ಮೊಡನೆ ಇರಲಿ. ಸರ್ವಶಕ್ತಿ ದೇವರಾದ ಪಿತ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಹೋಗಿ ಬನ್ನಿ, ಕ್ರಿಸ್ತರ ಶಾಂತಿ ನಿಮ್ಮಲ್ಲಿ ಸದಾ ಇರಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಯೇಸು ಜೊತೆಗೆ ಬಾಳುವುದು ಎಷ್ಟು ಚಂದವೋ,
ಯೇಸುವಿಗಾಗಿ ಬದುಕುವುದು ಎಂಥ ಭಾಗ್ಯವೋ, ಯೇಸು ಜೊತೆಗೆ ಬಾಳುವುದು ಎಷ್ಟು ಚಂದವು, ಯೇಸುವಿಗಾಗಿ ಬದುಕುವುದು ಎಂಥ ಭಾಗ್ಯವು, ಯೇಸು ನಾಮ ಹಾಡುವುದು ಎಷ್ಟು ಮಧುರವೋ, ಯೇಸು ನಾಮ ಹಾಡುವುದು ಎಷ್ಟು ಮಧುರವೋ, ಯೇಸು ನಾಮ ಸ್ತುತಿಸುವುದು ಮನಕ್ಕೆ ಶಾಂತಿಯೋ, ಯೇಸು ನಾಮ ಸ್ತುತಿಸುವುದು ಮನಕ್ಕೆ ಶಾಂತಿಯೋ, ಯೇಸುವೆ ಚಪ್ಪಾಳೆ ತಟ್ಟುತ್ತ ಯೇಸುವೆ ನೀ ಸಾಕು ನನ್ನ ಬಾಳಿಗೆ, ಎಲ್ಲರೂ ಜೋರಾಗಿ ಯೇಸುವೆ ನನ್ನೇಸುವೆ ನೀ ಸಾಕು ನನ್ನ ಬಾಳಿಗೆ, ಯೇಸು ನಾಮದಲ್ಲಿ ನಮಗೆ ಸೌಖ್ಯ ಸಿಗುವುದು, ಯೇಸು ರಕ್ತದಿಂದ ನಮಗೆ ಜಯವು ಸಿಗುವುದು, ಎಲ್ಲರೂ ಯೇಸು ನಾಮದಲ್ಲಿ ನಮಗೆ ಸೌಖ್ಯ ಸಿಗುವುದು, ಯೇಸು ರಕ್ತದಿಂದ ನಮಗೆ ಜಯವು ಸಿಗುವುದು, ಯೇಸು ವಾಕ್ಯದಿಂದ ತಾನೇ ಜೀವ ಸಿಗುವುದು, ಯೇಸು ವಾಕ್ಯದಿಂದ ತಾನೇ ಜೀವ ಸಿಗುವುದು, ಯೇಸು ಆತ್ಮದಿಂದ ತಾನೇ ಶಕ್ತಿ ಬರುವುದು, ಯೇಸು ಆತ್ಮದಿಂದ ತಾನೇ ಶಕ್ತಿ ಬರುವುದು, ಯೇಸುವೆ ನನ್ನೇಸುವೆ ನೀ ಸಾಕು ನನ್ನ ಬಾಳಿಗೆ, ಎಲ್ಲರೂ ಜೋರಾಗಿ ಯೇಸುವೆ ನನ್ನೇಸುವೆ ನೀ ಸಾಕು ನನ್ನ ಬಾಳಿಗೆ, ನೀ ಸಾಕು ನನ್ನ ಬಾಳಿಗೆ.